ಅನ್ಯಾಯ ಆಗ್ತಾ ಇದೆ. ನೀವು ಇನ್ನು ಓಟ್ ಹಾಕೊಂಡ್ರು ನಿಮ್ಮ ಕಾವೇರಿ ವಿಚಾರವಾಗಿ ನಾವು ಸಪೋರ್ಟ್ ಮಾಡ್ತೀವಿ, ಆದ್ರೆ ಈಗ ಓಟ್ ಹಾಕಿದ ಮೇಲೆ ಒಳ್ಳೆಯವರು ಅನ್ಯಾಯ ಆಗ್ತಾ ಇದೆ ಅಂದ್ಬಿಟ್ಟೆ ತಾನೆ ನಾವು ಮೇಕೆದಾಟು ಯೋಜನೆ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಮೇಕೆದಾಟು ಯೋಜನೆ ಬಗ್ಗೆ? ನಿಮಗೆ ಏನು ಪಾಲಿಸಿ ಸಿಗ್ತಾ ಇದೆ ಆ ಪಾಲಿಸಿ ಸಿಕ್ಕಿದ್ರೆ ನೀವು ಮೇಕೆದಾಟು ಯೋಜನೆ ಬಗ್ಗೆ ತಕರಾರು ಎತ್ತಂಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಮೊನ್ನೆ ಅವರು ಹೇಳಿಕೆ ನೀಡಿದ್ದಾರೆ ಸುಪ್ರೀಂ ಕೋರ್ಟು. ಮೇಕೆದಾಟು ಯೋಜನೆ ಯಾರಕ್ಕೆ ಮಾಡ್ತಾ ಇರೋದು? ನಮ್ಮವರಿಗೆ ಅಲ್ವಾ, ನಮ್ಮ ರಾಜ್ಯಕ್ಕೆ ಅಲ್ವಾ? ಯಾಕೆ ವಿರುದ್ಧ ಇದ್ರಲ್ಲ ಬಿ ಜೆ ಪಿಯವರು? ಸೊ ಹೇಗೆ ನಾವು ಇದು ಏನೋ ರೈತರ ವಿರುದ್ಧ ಇದ್ದೀವಿ, ಜನರ ವಿರುದ್ಧ ಹೆಂಗಾದ್ವಿ? ಮೇಕೆದಾಟು ಯೋಜನೆಗೋಸ್ಕರ ಪಾದಯಾತ್ರೆ ಯಾರು ಮಾಡಿದ್ದು? ನಾವಾ ಅವರಾ? ಇದಕ್ಕೆ ಮೊನ್ನೆ ಏನು ಊರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸುಪ್ರೀಂ ಕೋರ್ಟ್ ಅವರು, ತಕರಾರು ಮಾಡೋಂಗಿಲ್ಲ ಇದಕ್ಕೆ ಅಂತ. ಅವ್ರ ಪಾಲೇನಿದೆ ಅವ್ರಿಗೆ ಹೋಗಬೇಕಾಗ್ತದೆ, ಅದು ಹೆಚ್ಚೇರಿ ಹೆಚ್ಚೇನು ಸಮುದ್ರ ಸೇರ್ತಾ ಇದೆ, ಅದು ಕರ್ನಾಟಕದವ್ರು ಇಟ್ಕೊಂಡು ಏನಾದರೂ ಮಾಡ್ಕೋಬಹುದು, ಯೋಜನೆ ರೂಪಿಸ್ಬೋದು ಅಂತ ಹೇಳಿದ್ದಾರೆ. ಸರ್ ಈಗ ಬೆಂಗಳೂರು ಬಂದು ಮತ್ತು ಈಗ ಅದು ನಿನ್ನೆ ಎಸ್ ಪಿ ಅವರಿಗೆ ಕಳಿಸಿದ್ದೀನಿ ಗಡಿ ಭಾಗದಲ್ಲಿ ಇದು ಸ್ವಲ್ಪ ಅಕ್ರಮ ಭಾಳ ನಡೀತಾ ಇದೆ ಅಂತ. ಅದನ್ನು ತಡೆ ಅಕ್ರಮವಾಗಿ ನಡೀತಾ ಇರುವಂಥ ಇದು ತಡೆ ಹಾಕಲಿಕ್ಕೆ ಇನ್ನೂ ಒಂದೆರಡು ದಿನದಲ್ಲಿ ನಾವು ಕ್ರಮ ತೊಗೊಂಡಿದ್ದೀವಿ. ನಿನ್ನೆನೇ ಹೇಳಿದ್ದೀನಿ ಎಸ್ ಪಿ ಅವರು ಕೂಡ ಹೋಗಿ ಇಲ್ಲಿ ಇಲ್ಲಿಗೆಲ್ಲಿ ಕ್ವಾರಿಂಗ್ ಎಲ್ಲಿ ನಡೀತಾ ಇದೆ ಅದನ್ನು ಐಡೆಂಟಿಫೈ ಮಾಡಿದ್ದೀವಿ, ವಿಲ್ ಎನ್ಶೋರ್ ಅದು ಕಡಿವಾಣ ಹಾಕ್ತೀವಿ. ಅಲ್ಲ ಪ್ರತಿ ಈ ಗಣಿಗಾರಿಕೆ ಇಲಾಖೆಗೆ ಎಷ್ಟು ಅಂದರೆ ರಾಯಲ್ಟಿ ಪ್ರಕಾರ ಎಷ್ಟು ರಫ್ತು ಆಗ್ತಾ ಇದೆ ಅಂತ? ಇಲ್ಲ ಅದು ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇಲ್ಲ, ನಿನ್ನೆ ರಾತ್ರಿ ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ಅದರ ಅಧಿಕೃತವಾಗಿ ಏನು ಅಭಿವೃದ್ಧಿ ಮಾಡಬೇಕು ಅದಕ್ಕೂ ನಾವು ಕ್ರಮ ತಗೋತೀವಿ. ಸರ್ ಈಗ ಅವರು ಮೊನ್ನೆ ಯಾರೋ ಫೋನ್ ಮಾಡಿದರು, ನಾನು ಅದೇನಿದೆ ದಾಖಲೆಗಳು ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ, ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಒಬ್ರು ಯಾರೋ ಫೋನ್ ಮುಖಾಂತರ ಹೇಳಿದರು, ವಿ ವಿಲ್ ಅದೇನಿದೆ ಇಫ್ ದೇರ್ ಗಿಲ್ಟಿ ವಿ ವಿಲ್ ಟೇಕ್ ಆಕ್ಷನ್. ಪಿ ಸಿ ಬಿ ಪ್ರಕಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಕಾರ ಏನು ನಾಮ್ಸ್ ಇದೆ ಇಫ್ ದೇ ಆರ್ ನಾಟ್ ಫಾಲೋಯಿಂಗ್ ಕಠಿಣವಾದಂಥ ಅಧಿಕಾರಿಗಳು ಕೂಡ ಇಲ್ಲೇ ಪೂರ್ತಿ ಬಿಡಬಿಟ್ಟಿರೋದ್ರಿಂದ ಯಾವುದೇ ಕ್ರಮಗಳನ್ನೇ ತೆಗೆದುಕೊಳ್ತಾ ಇಲ್ಲ. ಪ್ರತಿ ವರ್ಷ ಜೂನ್ ಜುಲೈ ಇದು ಬಜಾಜ್ ಅರ್ಥದಾಗಿರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಬಂದು ಯಾವುದೇ ಆಕ್ಷನ್ ತಗೋತಾ ಇಲ್ಲ. ಪ್ರತಿ ವರ್ಷ ಇದೇ ಲಾಸ್ಟ್ ಟೈಮ್ ಏನೇನು ನೋಟಿಸ್ಗಳು ಕೊಟ್ಟಿದ್ದಾರೆ ಅದೆಲ್ಲ ತರಿಸ್ತಾ ಇದ್ದೀನಿ. ನನಗೆ ಇನ್ನೂ ಒಂದು ಎರಡು ಮೂರು ದಿನ ಟೈಮ್ ಕೊಡಿ, ಐ ವಿಲ್ ಫೈಂಡ್ ಔಟ್ ವಾಟ್ ಎಕ್ಸಾಕ್ಟ್ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡು ನಾನು ಮಾತಾಡ್ತೀನಿ. ಹೊಸ ಪ್ಯಾಕೇಜ್ ಏನು ಮಾಡ್ತಾರೆ ಸರ್ ಚಿಂಚೋಡಿ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ? ಫಸ್ಟ್ ಇವತ್ತು ಜನ ದರ್ಶನ ಅಲ್ಲ ಸರ್, ಜನಸ್ಪಂದನ. ಅದು ಯಾಕೆ ಜನತಾ ದರ್ಶನ ಅಂತ ಬಂದ್ಬಿಟ್ಟಿದೆ, ಅದು ಜನಸ್ಪಂದನ ಕಾರ್ಯಕ್ರಮ ಇದೆ. ಅವ್ರು ಏನೇನು ಕೊಡ್ತಾರೆ ನೋಡೋಣ. ಈಗ ಜನರ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಮಾಡಿದ್ದಾರೆ, ಮತ್ತು ಜನರ ನಿರೀಕ್ಷೆ ಕೂಡ ಹೆಚ್ಚಿದೆ ವಿಶೇಷವಾಗಿ ಚಿಂಚೋಳಿ ಭಾಗದಲ್ಲಿ. ಖಂಡಿತವಾಗಿ ಅವರು ಮನವಿಗಳು ಏನೇನಿದೆ ಅವರ ಸಮಸ್ಯೆಗಳನ್ನು ಇವಾಗ ಒಂದು 4-5 ತಾಸು ಕೂತ ಆಲಿಸ್ತೀವಿ. ಏನು ಬರೀ ಇಲ್ಲಿ ಉದ್ಘಾಟನೆ ಮಾಡಿ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀನಿ ಇನ್ನು 5-6 ತಾಸು ಇಲ್ಲೇ ಕೂಡಲ್ಲಿವೆ. ಅವ್ರು ಏನೇನು ಹೇಳ್ತಾರೆ ಕೇಳ್ತೀವಿ. ಏನು ಭಾಳ ಇದು ಏನು ದೊಡ್ಡ ಬೇಡಿಕೆ ಇದೆ ಸರ್ಕಾರದಿಂದ ಆಗುತ್ತೆ ಅದು ಮಾಡೋಣ. ಇಲ್ಲಿ ಯಾವುದು ಸ್ಥಳೀಯ ಇದರಲ್ಲಿ ನಾವು ಮಾಡ್ಬೋದು, ಕೆ ಕೆ ಆರ್ ಡಿ ಬಿ ಇಂದನೂ ಕೂಡ ನಾವು ತರಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಪಂಚಾಯತ್ ರಾಜ್ಯ ಇಲಾಖೆಗೆ ಯಾವುದು ಸಂಬಂಧಪಟ್ಟಿರ್ತದೆ ನಾನು ನನ್ನ ಕೈಲೇ ಇರ್ತದೆ ನಾವು ಮಾಡಿಸ್ತೀವಿ. ನೀವು ಕೇಳಕ್ಕೆ ತಯಾರಿಲ್ಲ, ನಾನೇನು ಹೇಳಿದ್ದೆ ಚಿಂಚೋಳಿ ದತ್ತು ತಗೊಳ್ಳೋಷ್ಟು ನಾನು ದೊಡ್ಡವರಲ್ಲ, ಚಿಂಚೋಳಿಯವ್ರು ನನ್ಗೆ ದತ್ತು ತಗೊಳ್ಳಿ, ನಾನು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ. ಈಗ ಇದು ಜನ ಸ್ಪಂದನ ಚಿತ್ತಾಪುರ ಇಡ್ಬೋದಾಗಿತ್ತು, ಸಿಟಿನಲ್ಲೇ ಇರ್ಬೋದಾಗಿತ್ತು, ಚಿಂಚೋಳಿ ಯಾಕೆ ತಗೊಂಡೆ? ಅವರಿಗೆ ನಾವು ಮಾತು ಕೊಟ್ಟಿದ್ದೀವಿ, ಅದ್ರ ತಕ್ಕಾಗಿ ನಡ್ಕೋಬೇಕು ಅಷ್ಟೇ. ಇದರಲ್ಲಿ ರಾಜಕೀಯ ಏನಿದೆ? ಈಗ ಚಿಂಚೋಳಿ ಡೆವಲಪ್ಮೆಂಟ್ ಬೇಡ ಅಂತೀರಾ? ಮತ್ತೆ ಇಲ್ಲ, ಅದನ್ನೇ ಅದನ್ನೇ ಬಂದಿದ್ದೀನಲ್ಲ. ಈಗ ಅದಕ್ಕೆ ಹೇಳಿದೆ, ಈಗ ಬಿ ಜೆ ಪಿ ಇದ್ದಾಗ ಇಷ್ಟೆಲ್ಲ ಆಗಿತ್ತೇನ್ರಿ ಅವಿನಾಶ್? ಜನಸ್ಪಂದನ ಆಯ್ತಾ? ಸರ್ಕಾರ ಇತ್ತಲ್ಲ, ಅವರು ಶಾಸಕರಿದ್ರು, ಜನಸ್ಪಂದನ ಆ ಸರ್ಕಾರದಲ್ಲೂ ಮಾಡಬಹುದಾಗಿತ್ತು. ಡಬಲ್ ಇಂಜಿನ್ ಅಂತ ಹೇಳಿದ್ರಲ್ಲ, ನಾವು ಸಿಂಗಲ್ ಇಂಜಿನ್ ಅಲ್ಲೇ ನಡೆಸ್ತಿದೀವಲ್ಲ ಸರ್ಕಾರ, ನಡೀತಾ ಇದೆ ಅಲ್ಲ, 5 ಗ್ಯಾರಂಟಿನಲ್ಲಿ 4 ಗ್ಯಾರಂಟಿ ಆಯ್ತಲ್ಲ. ಆದ್ರಿಂದ ಈ 100% ಚಿಂಚೋಳಿ ಅಲ್ಲ, ಕಲಬುರ್ಗಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡೋಕ್ಕೆ 100% ಬದ್ಧನಾಗಿದ್ದೇನೆ. ಚಿಂಚೋಳಿ ಜನರು ನನಗೆ ದತ್ತು ತಗೊಂಡ್ರು ಮಾಡ್ತೀನಿ, ದತ್ತು ತಗೊಳ್ಳಿಲ್ಲ ಅಂದ್ರೂ ಮಾಡ್ತೀನಿ. ಅಂದ್ರೆ ಸಿಂಗಲ್ ಇಂಜಿನ್ ಗೌರ್ಮೆಂಟ್ ಸ್ಟ್ರಾಂಗ್ ಇದೆ. ಯಾವುದು ಸಿಂಗಲ್ ಇಂಜಿನ್ ಗೌರ್ಮೆಂಟ್ ಸ್ಟ್ರಾಂಗ್ ಇದೆ ಅನಿಸ್ತಾ ಇಲ್ವಾ ತಮಗೆ? 65 ಲಕ್ಷ ಮಹಿಳೆಯರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ, ದಿನ ದೇವಸ್ಥಾನಗಳು ಹುಂಡಿಗಳು ತುಂಬಿ ತುಳುಕ್ತಾ ಇದೆ, ಇವೆಲ್ಲ ಅನ್ನಭಾಗ್ಯ ಯೋಜನೆ ಮತ್ತು DBT ಆಗ್ತಾ ಇದೆ, ಮತ್ತೆ ಸಿಂಗಲ್ ಇಂಜಿನ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಲ್ಲ ಅರ್ಥ ಅಲ್ವಾ? ಬಟ್ ಕುಡಿಯೋಕೆ ನೀರಿಲ್ಲ ಅನ್ನೋ ಕಾರಣಕ್ಕೆ ಏಕೈಕ ಕಾರಣಕ್ಕಾಗಿ ಅಲ್ಲಿ ಯಾರು ಹೋಗ್ತಾ ಇಲ್ಲ, ಪ್ರತಿ ವರ್ಷ ಮೇಂಟೆನೆನ್ಸ್ ಬಿಲ್ ಎತ್ತಾ ಇದ್ದಾರೆ. ಅದಕ್ಕೆ ಅದು ನಮ್ಮ ಅಭ್ಯರ್ಥಿಗಳು ಮತ್ತು ಕೆಲವು ಜನ ಬಂದು ಭೇಟಿಯಾಗಿದ್ದಾರೆ, 70 ಜನ ಏನೋ ಕಂಪ್ಲೀಟ್ ಆಗಿ ಅವರ ಏನೋ ಕಂತುಗಳು ಬಾಕಿ ಇದು ಅದು ಕೊಟ್ಟಿದ್ದಾರೆ, ಇನ್ನೂ ಭಾಳಷ್ಟು ಜನ ಕೊಟ್ಟಿಲ್ಲ ಅಂತ ಮಾಹಿತಿ ಇದೆ.
ಅದೆಲ್ಲ ಕೊಟ್ಟ ತಕ್ಷಣ ವಿ ವಿಲ್ ಡೂ ಇಟ್. ಅದು ಹೊರತುಪಡಿಸಿ ಅಟ್ಲೀಸ್ಟ್ ಅವರಿಗೆ ಓನರ್ಶಿಪ್ ಟೈಟಲ್ ಡೀಡ್ ಕೊಟ್ಟು ಬಿಟ್ಟರೆ ಅಟ್ಲೀಸ್ಟ್ ಅಲ್ಲಿ ನಾವು ಮುಂದಿನ ಕಾಮಗಾರಿಗಳನ್ನು ನಾವು ಸರ್ಕಾರ ವತಿಯಿಂದ ನಾವು ಮಾಡಿಸ್ಬೋದು. ಸೊ ಇವತ್ತೇನು ಒಂದು 60 ಜನ ಏನು ಅವರು ಓನರ್ಶಿಪ್ ತೊಗೊಳ್ಳಿಕ್ಕೆ ಮುಂದಾಗಿದ್ದಾರೆ ಅವ್ರಿಗೆ ಕೊಟ್ಬಿಟ್ಟು ಸ್ಲಮ್ ಬೋರ್ಡಿಂದ ಮಿಕ್ಕಿದೇನು ಕೆಲಸ ಪೆಂಡಿಂಗ್ ಇದೆ ಅದನ್ನು ನಾನು ಮಾಡಿಸ್ತೇನೆ. ಕೇಂದ್ರ ಸಚಿವರು ಭೇಟಿ ಆಗ್ತಿಲ್ಲ, ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾ ಇಲ್ಲ, ನಮ್ಮ ಇಲಾಖೆ ಮಂತ್ರಿ ನನಗೆ ಭೇಟಿ ಆಗ್ತಾ ಇಲ್ಲ. ನಾವೇನು ಮಾಡೋದು, ಹೋಗಿ ಎರಡೆರಡು ದಿನ ಮೂರು ದಿನ ಅಲ್ಲಿ ಕಾಯ್ಕೊಂಡು ಲೆಟರ್ಗಳು ಬರೆದು ಪತ್ರ ವ್ಯವಹಾರ ಮಾಡಿ ನಮ್ಮ ಆರ್ ಸಿಗಲ್ಲಿ ತನಕ ಕಳಿಸಿ ಅಲ್ಲಿ ಫೋನ್ ಮಾಡಿಸಿ ಮಾಡಿದ್ರು, ಲಿಖಿತ ಮೂಲಕ ಕಳಿಸಿದ್ರು, ಅವರು ಲಿಖಿತ ಮೂಲಕ ಮೀಟ್ ಮಾಡೋಕ್ಕಾಗಲ್ಲಪ್ಪ ಅಂತ ಕಳಿಸಿದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಏನು ಕೆಲಸನೇ ಇಲ್ಲ ಅವರಿಗೆಲ್ಲ, ಏನಲ್ಲಿ ಬರೇ ಏಕಪತ್ರ ಅಭಿನಯ ಅಲ್ವಾ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ಮಂತ್ರಿ ಹೆಸರುಗಳು ಗೊತ್ತಾ ನಿಮ್ಗೆ, ಯಾರಿಗೆ ಬರೇ ಮೋದಿ ಅಷ್ಟೇ ಗೊತ್ತಿಲ್ಲ. ಅವ್ರು ಅಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಬ್ಯುಸಿ ಅಂತಾರೆ, ಬಟ್ ಅಲ್ಲೇನು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏನು ಕೆಲಸನೇ ಇರೋದು, ಬರೀ ಮೋದಿಯವರೇ ಡಿಸಿಷನ್ ತಗೋತಾರೆ, ಮೋದಿಯವರೇ ಕಾಣಿಸ್ತಾರೆ ಎಲ್ಲ ಕಡೆ. ಈಗ ನಾವು ಏನು ಮಾಡೋದು ಹೇಳ್ರಿ, ಹೋಗಿ ಅವ್ರ ಮನೆ ಬಾಗಿಲು ಕಾಯ್ಕೊಂಡಿದ್ವಿ, ಬಾಗಿಲು ತೆರಲಿಲ್ಲ ಅಂದರೆ ಎಷ್ಟು ದಿನ ಅಂತ ಕಾಯಕ್ಕಾಗ್ತದ. ಪತ್ರಕಾರ ಸ್ಪಂದನೆ ಸಿಗ್ತಾ ಅಂತ ಏನು ರಿಸೀವ್ಡ್ ಕಾಪಿ ಕೊಟ್ಟಾರ ನೋಡ್ರಿ, ರಿಸೀವ್ಡ್ ಅಂತ ಕೊಟ್ಟಾರ. ಈಗ ಈಗ ಆಸ್ ಪರ್ ನಾಮ್ಸ್ NDRF ನಾಮ್ಸ್ ಪ್ರಕಾರ ಅದು ಬಂದ ತಕ್ಷಣ ಇದು ಆಟೋಮ್ಯಾಟಿಕ್ ಆಗಿ ನೋಟಿಫಿಕೇಶನ್ ಆಗಬೇಕು. ನಾನು ಅದೇ ಬೇಡಿಕೆಯನ್ನು ಇಟ್ಟಿದ್ದೀನಿ. ಏನು ಇದು ಬರ ಘೋಷಣೆ ಆಗಿದೆ, ದಯವಿಟ್ಟು 100 ದಿನದಿಂದ 150 ದಿನ ಮಾಡಿ ಉದ್ಯೋಗ ಖಾತ್ರಿ ಅಂತ ನಾನು ಆಗಲೇ ಬೇಡಿಕೆಯನ್ನು ಇಟ್ಟಿದ್ದೀನಿ. ಹೋಪ್ಫುಲ್ಲಿ ದೇ ವಿಲ್ ಡೂ ಇಟ್, ಸ್ಪಂದಿಸ್ತಾರಂತ ನಾನು ಭಾವಿಸ್ತಾ ಇದ್ದೀನಿ.